अंबागिलु मणिपाल श्याम सर्कल नल्ली नूतनवागी निर्मिसिरुवा सारथी स्पेर एंड स्टील केर सर्विस ना उद्घाटना कार्यक्रम नडेयितु। अदमारु मठाधीशरद श्री ईशप्रिय तीर्थ श्रीपादरु उद्घाटिसिदरु। बळिक आशीर्वचन नीडिद श्रीगळु परिपूर्ण समाजक्के चातुर्वर्णगळु अगत्य अंतये परिपूर्ण मनुष्यनिगागि देहद एल्ला अयव्ययगळु अष्टे प्रमुखवागिवे। ಮನುಷ್ಯನಿಗೆ ಪರಮಾತ್ಮ ವಿಶೇಷವಾಗಿ ಬುದ್ಧಿಯನ್ನು ಅನುಗ್ರಹಿಸಿದ್ದಾನೆ। ಅದರಿಂದ ಎಲ್ಲವನ್ನೂ ಪಡೆಯುವುದರೊಂದಿಗೆ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯವಿದೆ। ದೇವರಲ್ಲಿ ಭಕ್ತಿ ಶ್ರದ್ಧೆ ಇರಿಸಿಕೊಂಡು ಸಮಾಜಮುಖಿ ಕಾರ್ಯಗಳೊಂದಿಗೆ ವ್ಯವಹರಿಸಿದಾಗ ಉದ್ಯಮ ಕ್ಷೇತ್ರದ ಯಶಸ್ಸಿನ ಜೊತೆಗೆ ತಾನೂ ಬೆಳೆಯಬಹುದು ಎಂದು ಹೇಳಿದರು। ಸಮಾಜದಲ್ಲಿ ಯಾವತ್ತೂ ಕೂಡ ಯಾವುದೇ ಸಮಾಜ ಭಾರತ ಅಂತಲ್ಲ ಬೇರೆ ವಿದೇಶಗಳಲ್ಲಿ ಕೂಡ ಈ ನಾಲ್ಕು ವರ್ಣಗಳನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ। ಯಾಕೆಂದರೆ ನಿಮ್ಮ ದೇಹ ತೋರಿದೆ, ನಿಮ್ಮ ಶರೀರ, ಇಡೀ ಶರೀರ ಅಂತ ಒಂದು, ಅದರಲ್ಲಿ ಬೇರೆ ಬೇರೆ ಅಂಗಗಳು, ಯಾವುದು ಇಂಪಾರ್ಟೆಂಟ್ ಅಂತ ಕೇಳಿದರೆ ಯಾರಿಗೆ ಹೇಳಲಿಕ್ಕಾಗಲ್ಲ ಇದೇ ಇಂಪಾರ್ಟೆಂಟ್ ಅಂತ। ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನು ಬೇರೆದಿದೆ ಅಂತ ಎಲ್ಲದೂ ಸೇರಿದರೆ ಮಾತ್ರವೇ ನಡೀಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ। ಕಣ್ಣಿಲ್ಲ ಅಂತಾದರೆ ಅವಾಗ ನೋಡಲಿಕ್ಕೆ ಸಾಧ್ಯ, ಕಿವಿಲ್ಲ ಅಂತಾದರೆ ಶಬ್ದ ಪ್ರಪಂಚವೇ ಇಲ್ಲ, ಕಾಲಿಲ್ಲ ಅಂತಾದರೆ ನಡೀಲಿಕ್ಕೆ ಆಗೋದಿಲ್ಲ। ಬೇರೆ ಸಹಾಯ ಪಡ್ಕೊಳ್ಬೋದು, ಆದರೆ ನಾವೇ ನಡ್ಕೊಂಡು ಹೋಗ್ತೇವೆ ಅಂದರೆ ಆಗೋದಿಲ್ಲ। ಹಾಗಾಗಿ ಎಲ್ಲವೂ ಎಲ್ಲ ಅಂಗಾಂಗಗಳು ಒಂದು ಮನುಷ್ಯ ಪರಿಪೂರ್ಣ ಮನುಷ್ಯ ಅಂದರೆ ಎಲ್ಲ ಅಂಗಾಂಗಗಳು ಬೇಕು। ಜೀವನದ ಉದ್ದೇಶ ಏನು ಅಂತ ಕೇಳಿದರೆ ಶಾಸ್ತ್ರಗಳು ಹೇಳುವ ಪ್ರಕಾರ ಭಗವಂತನನ್ನು ಕಾಣಬೇಕು। ಭಗವಂತನನ್ನು ಕಾಣಬೇಕು ಅಂದರೆ ಸುಮ್ಮನೆ ಕುತ್ಕೊಂಡು ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಊಟ ಮಾಡಿ ಆಮೇಲೆ ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಇದು ಮೊದಲು ಆಹಾರ ತಗೊಳ್ಬೇಕು, ಆಹಾರ ತಗೊಳ್ಬೇಕಂದ್ರೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ ಮೇಲೆ ಆಹಾರ ನಾವು ನಮ್ಮದನ್ನು ಪಡ್ಕೊಂಡು ಆಮೇಲೆ ಅದನ್ನು ಸ್ವೀಕಾರ ಮಾಡ್ತಾ ದೇವರನ್ನು ಕಾಣಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ, ಅಂದರೆ ಕೆಲಸ ಮಾಡದೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಬದುಕಲಿಕ್ಕೆ। ಕೆಲಸ ಮಾಡುವಾಗ ಏನು ಕೆಲಸ ಮಾಡಬೇಕಂತ ಯೋಚನೆ ಮಾಡುವ ಒಂದು ಅಂಗ ನಮ್ಮಲ್ಲಿ ಉಂಟು, ಇಡೀ ದೇಹದಲ್ಲಿ, ಅದು ಈ ಭಾಗದಲ್ಲಿ ಇಷ್ಟೇ ಜಾಗದಲ್ಲಿ ಇರೋದು ತಲೆ ಅಂತ ನಾನು ಹೇಳ್ತೀನಿ, ಇಷ್ಟೇ ಜಾಗದಲ್ಲಿ ಇರೋದು, ಆದರೆ ಇಡೀ ದೇಹ ಅನ್ನೋದು ಕಂಟ್ರೋಲ್ ಮಾಡ್ತದೆ। ಒಂದು ಮುಳ್ಳು ಸುಚ್ಚಿದ್ರೆ ಕಾಲಿಗೆ ಕೈಗೆ ಸೂಚನೆ ಕೊಡ್ತದೆ ತಲೆ, ಆ ಮುಳ್ಳಂತೆಗೆ ಆಮೇಲೆ ನಾವು ಓಡ್ಬೋದು ಅಂತ। ಅದೇ ರೀತಿ ಒಂದು ಗಾಯ ಆಗೋ ಸಂದರ್ಭ ಇದ್ದರೆ ಏನಾದರೂ ಒಂದು ಕತ್ತಿ ಇದ್ರೆ ನಾವು ಕೈ ಅಂದೂರ ಮಾಡ್ತೇವೆ, ಕೈ ತಾಗೋ ಸಂದರ್ಭ ಇದ್ರೆ ಕೈ ಅಂದೂರ ಮಾಡ್ಕೋ ನಿಮಗೆ ಆಗ ಅಪಘಾತ ಆಗ್ತದೆ ಅಂತೇಳಿ ತಲೆ ಸೂಚನೆ ಕೊಡ್ತದೆ, ಕೈ ನಾವು ಹಿಂದಕ್ಕೆ ಅಂದರೆ ತಲೆ ಈಗ ಮುಖ್ಯವಾ ಅಮುಖ್ಯವಾ ಕೇಳಿದರೆ ಭಾರಿ ಮುಖ್ಯ, ಯಾಕಂದರೆ ಎಲ್ಲ ಅಂಗಗಳನ್ನು ಅದು ನಿಯಮನ ಸಂದರ್ಭದಲ್ಲಿ ಮಾಲಕ ಕಕ್ಕುಂಜೆ ನಡುಪಾಲ್ನ ರವೀಂದ್ರನಾಥ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅತ್ಯಾಧುನಿಕ ತಂತ್ರಜ್ಞಾನದ ವೀಲ್ ಕೇರ್ ಮೆಷಿನ್ ಅಳವಡಿಸಲಾಗಿದ್ದು ಉತ್ತಮ ಗುಣಮಟ್ಟದ ಸೇವೆಯನ್ನು ಒದಗಿಸುವ ಗುರಿ ಹೊಂದಲಾಗಿದೆ। ಕಕ್ಕುಂಜೆ ಪರಿಸರದಿಂದ 20 ಕಿಲೋಮೀಟರ್ ವ್ಯಾಪ್ತಿಯ ಸರಕಾರಿ ಅಂಗನವಾಡಿ ಅನಾಥಾಶ್ರಮಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದ್ದರೆ ಸಾರಥಿ ಉಚಿತ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆಯಡಿ ಒದಗಿಸಲಾಗುವುದು ಎಂದರು। ಆವಾಗ ನಮ್ಮ ಕೌನ್ಸಿಲರ್ ಬಾಲಕೃಷ್ಣ ತುಂಬ ಸಹಾಯ ಮಾಡಿ ನಮಗೆ ಬಂದ ಹಲವಾರು ತೊಂದರೆಗಳಿದ್ದು ಅವರು ನಿಲ್ಲಿಸಿಕೊಟ್ಟಿದ್ದಾರೆ, ನಾನು ಅವರಿಗೆ ತುಂಬ ಪ್ರಥಮ ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸಿದ್ದೇನೆ। ಹಾಗೂ ಇಷ್ಟು ಬೆಳಿಗ್ಗೆ ನಮ್ಮ ಇದು ಕಪ್ಪು ಜಿಲ್ಲೆ ನಾನು ನನ್ನ ಸ್ನೇಹಿತರು ಬಾಲಕೃಷ್ಣ ಯಾವಾಗ ಹೇಳ್ತಿದ್ದೇನೆ, ನಾನು ಇಲ್ಲಿ ಬಂದು 35 ವರ್ಷ ಆಯಿತು, ಆದರೂ ನನಗೆ ಇಲ್ಲಿ ರೇಷನ್ ಕಾರ್ಡ್ ಸಿಕ್ಕಲಿಲ್ಲ ಅಂತ ಈಗ ಜೋಕ್ ಮಾಡ್ತಿದ್ದೆ, ಇವತ್ತು ನೋಡುವಾಗ ನನಗೆ ಸಿಕ್ಕಿದೆ ರೇಷನ್ ಕಾರ್ಡ್ಸಿ, ಆದ್ದರಿಂದ ಈ ಒಂದು ಉದ್ಯಮವನ್ನು ನಾನು ಪ್ರಾರಂಭಿಸಿದ್ದೇನೆ। ಇಲ್ಲಿಗೆ ಬಂದ ಗಣ್ಯರೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮನೆಯವರು ಮಾತನಾಡಿ। ಕಾರ್ಯಕ್ರಮದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ನಗರಸಭೆ ಸದಸ್ಯ ಬಾಲಕೃಷ್ಣ ಶೆಟ್ಟಿ, ನಾಗಪಾತ್ರಿ ವಾಸುದೇವ ಆಚಾರ್ಯ, ಉದ್ಯಮಿ ಪ್ರಭಾಕರ್ ಪೂಜಾರಿ, ಪಾಲುದಾರರಾದ ಶಮಂತ ಶೆಟ್ಟಿ ಉಪಸ್ಥಿತರಿದ್ದರು। ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ।